ಮಹಾಭಾರತದ ಅಭಿಮನ್ಯು ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಚಕ್ರವ್ಯೂಹದ ಒಳಗಡೆಗೆ ಎಂಟ್ರಿ ಆಗ್ಬಿಡ್ತಾರೆ, ಹುಮ್ಮಸ್ಸಿಂದ ಉತ್ಸಾಹದಿಂದ ಗೆದ್ಕೊಂಡ್ ಬಂದ್ಬಿಡ್ತೀನಿ ನಾನು ಯುದ್ಧನ ಅಂತ ಹೇಳ್ಕೊಂಡು. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಳಗಡೆ ಹೋದ್ಮೇಲೆ ಯಾವ ರೀತಿ ಆ ಚಕ್ರವ್ಯೂಹದಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಮರ್ತ್ಕೊಂಡ್ಬಿಡ್ತಾರೆ, ಅವರು ಒಳಗಡೆಗೆನೆ ಸಿಗಾಕೊಂಡ್ಬಿಡ್ತಾರೆ. ಇದೇ ಎಕ್ಸಾಕ್ಟ್ ವಿಷಯಗಳು ಇವತ್ತಿನ ಮಟ್ಟಿಗೆ ಸುಮಾರು ಇನ್ವೆಸ್ಟರ್ಸ್ಗಳ ಜೊತೆ ಆಗ್ತಾ ಇದೆ ಅಂತ ಹೇಳ್ಬೋದು. ನಾನು ಹೇಳ್ತಾ ಇಲ್ಲ ಇದನ್ನ, ಸೆಬಿನೇ ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದೆ ಸರ್ಟನ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸ್ಟ್ರೆಸ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು. ಅಂಡ್ ಇದೇ ಎಕ್ಸಾಕ್ಟ್ ವಿಷಯವಾಗಿನೇ ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಅಥವಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ತುಂಬಾ ಕ್ರಿಟಿಕಲ್ ಸಬ್ಜೆಕ್ಟ್ ಅನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ನಂದು. ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ಗಳು ಕೆಲಸ ಮಾಡುತ್ತೆ, ಎಲ್ಲಿ ಯಾವ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕನ್ಸರ್ನ್ ವ್ಯಕ್ತ ಆಗಿರ್ತಕ್ಕಂಥದ್ದು, ಸಪೋಸ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಇವತ್ತಿನ ಮಟ್ಟಿಗೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನು ನೀವು ಕೈಗೊಳ್ಬೇಕು ಇವತ್ತಿನ ಮಟ್ಟಿಗೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ನಿಯರ್ ಬೈ, ಹಾಗೆ ಗೋಲ್ಡ್ನ ಬೆಲೆ ಮೇಲೆ ಮೇಲೆ ಏರ್ತಾನೆ ಇದೆ, ಸ್ಟಾಕ್ ಮಾರ್ಕೆಟ್ ಕೂಡ ಇವತ್ತಿನ ಮಟ್ಟಿಗೆ ಹೈ ಅಲ್ಲೇ ಇದೆ, ಇಸ್ರೇಲ್ ವಾರ್ ಆಗಿರ್ಬೋದು, ಎಷ್ಟೋ ರೀತಿಯಾದಂತಹ ಕನ್ಸರ್ನಿಂಗ್ ವಿಚಾರಗಳು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ರೈಟ್ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನೇನಕ್ಕೆ ವೇಟ್ ಮಾಡೋದು, ಯಾವ ರೀತಿಯಾದಂತಹ ಸಂದರ್ಭಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಇವತ್ತಿನ ಮಟ್ಟಿಗೆ, ಅಟ್ ದ ಸೇಮ್ ಟೈಮ್ ಸ್ಮಾರ್ಟ್ ಆಗಿ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಫೈನಾನ್ಷಿಯಲ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವೆಲ್, ಇವಾಗ ನಡೀತಾ ಇರತಕ್ಕಂತಹ ವಿಷಯಗಳ ಬಗ್ಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಸಿಗಬೇಕು ಅಂತ ಅಂದ್ರೆ ನಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಬೇಸಿಕ್ ಬೇಸಿಕ್ ವಿಷಯಗಳು. ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ನಾನು ಮೂವ್ ಆಗ್ತೀನಿ. ನೋಡ್ತಾ ಇರ್ಬೋದು ನೀವು ಒಂದು ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅನ್ನೋದನ್ನ ಬೇಸಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರು ರೀತಿಯಾದಂತಹ ಒಂದು ಈ ಒಂದು ಪರ್ಟಿಕ್ಯುಲರ್ ಫ್ರೇಮ್ ವರ್ಕ್ ಅಲ್ಲಿ ಮೂರು ಜನಗಳು ಮೇನ್ ಆಗಿ ಇರ್ತಾರೆ. ನಮ್ಮ ನಿಮ್ಮಂತಹ ಕಾಮನ್ ವ್ಯಕ್ತಿಗಳು ಒಂದು ಕಡೆಗಾದ್ರೆ, ಕಾಮನ್ ಪೀಪಲ್, 500 ರೂಪಾಯಿ 1,000 ರೂಪಾಯಿ ಸ್ಯಾಲ್ರಿ ಬಂದಿದ್ದಪ್ಪ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಕ್ಕಂಥವ್ರು ಒಂದು ಕಡೆಗಾದ್ರೆ, ಇವರ ಕಡೆಯಿಂದ ಹಣವನ್ನ ಇಸ್ಕೊಂಡು ಅಥವಾ ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಆಸ್ ಅ ಸಮ್ ಆಗಿ ಇಟ್ಕೊಳ್ತಕ್ಕಂಥ ಕಂಪನೀಸ್ಗಳನ್ನ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನೀಸ್ಗಳು ಅಂತ ಹೇಳ್ಬೋದು, ಇವ್ರೇನ್ ಮಾಡ್ತಾರೆ, ಇವ್ರ ಕಡೆಯಿಂದ ಹಣವನ್ನ ಕಲೆಕ್ಟ್ ಮಾಡ್ತಾರೆ ಈ ರೀತಿ ಅಂತ. ಇವ್ರಿಗೆ ಅಥಾರಿಟಿ ಇರುತ್ತೆ, ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಚಿಕ್ಕ ಪುಟ್ಟ ಹಣವನ್ನ. ಬಂದಿರತಕ್ಕಂತಹ ದೊಡ್ಡ ಹಣವನ್ನ ಇವರು ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ ಡೆಟ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಬಾಂಡ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ಇಲ್ಲಿಂದ ಬಂದಿರತಕ್ಕಂತಹ ರಿಟರ್ನ್ ಏನೆ ವಾಪಸ್ ಮತ್ತೆ, ಈಗ ನಮಗೆ ದುಡ್ಡು ಬೇಕಪ್ಪ ಇನ್ವೆಸ್ಟ್ ಮಾಡಿರೋರು ನನಗೆ ದುಡ್ಡು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿರ್ತಕ್ಕಂತಹ ದುಡ್ಡನ್ನ ತೆಗೆದುಬಿಟ್ಟು ಇವರು ಮತ್ತೆ ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿಯಾಗಿ ವರ್ಕ್ ಮಾಡುತ್ತೆ ಮ್ಯೂಚುವಲ್ ಫಂಡ್ಸ್ಗಳು. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡೀಟೇಲ್ಡ್ ವಿಡಿಯೋ ಅದ್ರ ಬಗ್ಗೆ ಬರುತ್ತೆ, ಡೋಂಟ್ ವರಿ. ಬಟ್ ಸಿಂಪಲ್ ಆಗಿದ್ದು ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಕನ್ಸರ್ನ್ ಇರತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಕ್ಕಂಥ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ರೆ, ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ, ಯಾವ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇವತ್ತು ನಮಗೆ ಕನ್ಸರ್ನ್ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಚಾರವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇರತಕ್ಕಂಥದ್ದೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಪ್ಪ ಅಂತ ಅಂದರೆ, ಈಗ ಸ್ಟಾಕ್ ಮಾರ್ಕೆಟಲ್ಲಿ 1,000, 2,000, 5,000, 7,000 ಸ್ಟಾಕ್ಸ್ಗಳೆಲ್ಲ ಅಥವಾ ಬಿಸ್ನೆಸ್ಗಳು ಲಿಸ್ಟ್ ಆಗಿರುತ್ತೆ. ಎಲ್ಲ ಬಿಸ್ನೆಸ್ಗಳು ಒಂದೇ ರೀತಿಯಾಗಿ ಕೆಲಸ ಮಾಡಲ್ಲ, ಎವ್ರಿ ಬಿಸ್ನೆಸ್ಗೂ ಕೂಡ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಈಗ ರಿಲಯನ್ಸಿನ ವ್ಯಾಲ್ಯೂ, ಅಸ್ಯೂಮ್ ಎಕ್ಸಾಂಪಲ್ ಹೇಳ್ತಾ ಇರೋದು 1,00,000 ಕೋಟಿ ಇದೆಪ್ಪ ಓವರ್ಆಲ್ ಕಂಪನಿಯ ವ್ಯಾಲ್ಯೂ ಅಂತ ಅಂದ್ರೆ, ಅದರ ಮಾರ್ಕೆಟ್ ಕ್ಯಾಪ್ ಅನ್ನ 1,00,000 ಅಂತ ನಾವು ಹೇಳ್ಬೋದು, 1,00,000 ಕೋಟಿ ಅಂತ ಹೇಳ್ಬೋದು. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪಿನ ಪ್ರಕಾರ ಮೂರು ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಒಂದು ಸ್ಮಾಲ್ ಕ್ಯಾಪ್ ಅಂತ ಹೇಳ್ಕೊಂಡು, ಸ್ಮಾಲ್ ಕ್ಯಾಪಿಟಲೈಸೇಷನ್ ಕಂಪನೀಸ್ಗಳು, ಮಿಡ್ ಕ್ಯಾಪ್ ಅಂದ್ರೆ ಮಿಡ್ಲಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳು, ಲಾರ್ಜ್ ಕ್ಯಾಪ್. ಸೊ ಇದರಲ್ಲಿ ಇವತ್ತಿನ ಮಟ್ಟಿಗೆ ಕನ್ಸರ್ನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಯಾವ ಮ್ಯೂಚುವಲ್ ಫಂಡ್ಸ್ಗಳು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆಯೋ ಅಂತ ಹೇಳತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕನ್ಸರ್ನ್ ಇದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿದೆ ಅಥವಾ ಇದರ ರಿಲೇಟೆಡ್ ಸರ್ಟನ್ ಇಶ್ಯೂಸ್ಗಳನ್ನ ಇವತ್ತಿನ ಮಟ್ಟಿಗೆ ಸೆಬಿ ಇಶ್ಯೂ ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ, 5,000 ಕೋಟಿಗಿನ್ನ 5,000 ಕೋಟಿ ಬೆಲೆ ಬಾಳತಪ್ಪ ಕಂಪನಿ ಅಥವಾ 5,000 ಕೋಟಿಗಿನ್ನ ಕೆಳಗಡೆಗಿದೆ ಅದರ ಮಾರ್ಕೆಟ್ ವ್ಯಾಲ್ಯೂ ಅಂತ ಅಂದ್ರೆ, ಆವಾಗ ಅದನ್ನ ಸ್ಮಾಲ್ ಕ್ಯಾಪ್ ಅಂತ ನಾವು ಕರಿತೀವಿ, ಲೆಸರ್ ದ್ಯಾನ್ 5,000 ಕ್ರೋರ್. ಸೊ ಇನ್ನೊಂದು ಕಡೆಯಿಂದ ಮಿಡ್ ಕ್ಯಾಪ್ ಕಂಪನೀಸ್ಗಳು ಅಂತಂದ್ರೆ, ಗ್ರೇಟರ್ ದ್ಯಾನ್ 5,000 ಕ್ರೋರ್
ಲೆಸರ್ ದ್ಯಾನ್ 20,000 crore. ಸೊ 20,000 crore ಕೆಳಗಡೆಗೆ 5,000 crore ಮೇಲೆ ಇರತಕ್ಕಂತಹ ಒಂದು ಕಂಪನೀಸ್ಗಳೇನಿದೆ, ಮಾರ್ಕೆಟ್ ಕ್ಯಾಪ್ ಇರತಕ್ಕಂಥ ಕಂಪನೀಸ್ಗಳನ್ನ ಮಿಡ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ತಾರೆ. ಟಿಪಿಕಲಿ ಲಾರ್ಜ್ ಕ್ಯಾಪ್ ಅಂದರೆ ಆಬ್ವಿಯಸ್ಲಿ 20,000 crore ಜಾಸ್ತಿ ಇರತಕ್ಕಂಥದ್ದು. ಈಗ ದೊಡ್ಡ ದೊಡ್ಡ ಕಂಪನೀಸ್ಗಳು ರಿಲಯನ್ಸ್ ಇರ್ಬೋದು, ಟಾಟಾ ಮೋಟರ್ಸ್ ಇರ್ಬೋದು, ಇವೆಲ್ಲ ಏನಪ್ಪಾ ಅಂದರೆ ಲಾರ್ಜ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ತಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಇವತ್ತಿನ ಮಟ್ಟಿಗೆ ಕವರ್ ಮಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಈ ಎರಡು ಮಾರ್ಕೆಟ್ ಕ್ಯಾಪ್ ಬಗ್ಗೆ, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಸ್ಟ್ರೆಸ್ ಟೆಸ್ಟ್ ಮಾಡಬೇಕು ಅಂತಕ್ಕಂತಹ ವಿಷಯವಾಗಿ ಇವತ್ತಿನ ಮಟ್ಟಿಗೆ ಮುಂದೆ ಬಂದಿದೆ. ಮ್ಯಾಂಡೇಟ್ ಕೂಡ ಮಾಡಿದ್ದಾರೆ, ರೆಗ್ಯುಲರ್ ಆಗಿ ಮಾಡಲೇಬೇಕು ಅಂತಕ್ಕಂತಹ ವಿಚಾರವಾಗಿದೆ, ಆಲ್ರೆಡಿ ವಿಚಾರಗಳು ನಡೆದಿದೆ. ಆ್ಯಂಡ್ ಸರ್ಟನ್ ಮ್ಯೂಚುವಲ್ ಫಂಡ್ಸ್ಗಳು ಇದ್ರ ರಿಲೇಟೆಡ್ ಟೆಸ್ಟನ್ನು ಕೂಡ ಮಾಡಿ ಕೊಟ್ಟಿದೆ. ಇದೇನು ಎತ್ತ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಬಟ್ ಸೋ ಫಾರ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವ ಮ್ಯೂಚುವಲ್ ಫಂಡ್ಸ್ಗಳು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೋ ಅದರಲ್ಲಿ ಕಾಳಜಿಯನ್ನು ಅಥವಾ ಅದರಲ್ಲಿರ್ತಕ್ಕಂತಹ ಕನ್ಸರ್ನ್ಸ್ಗಳನ್ನು ವ್ಯಕ್ತಪಡಿಸಿದೆ ಸೆಬಿ. ಸೊ ಇಫ್ ದಿಸ್ ಈಸ್ ಕ್ಲಿಯರಿಟಿಯೋ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಅಗೇನ್ ಮತ್ತೆ ನಾನು ಬೇಸಿಕ್ಗೇನೆ ಹೋಗ್ತೀನಿ. ಸಪೋಸ್ ನಮ್ಮ ನಿಮ್ಮಂಥ ಕಾಮನ್ ಇನ್ವೆಸ್ಟರ್ಸ್ಗಳು ಸೇರಿಕೊಂಡು ಒಬ್ಬ ಇನ್ವೆಸ್ಟರ್ ಅಂದ್ಕೊಳ್ಳೋಣ. ಈಗ ನಟರಾಜಪ್ಪ 10,000 crore ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದೀನಿ ನಾನು ಈ ಮ್ಯೂಚುವಲ್ ಫಂಡ್ ಕಂಪನಿಲಿ ಅಂತ ಅಂದ್ಕೊಳ್ಳೋಣ. 10,000 rupees ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಅದೇ 10,000 rupees AMC ಏನು ಮಾಡುತ್ತೆ, ವಾಪಸ್ ತೊಗೊಂಡು ಹೋಗಿ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡಿದೆ, ಆ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ. ಟಿಪಿಕಲಿ ಏನಾಗುತ್ತೆ, ಲಿಕ್ವಿಡಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾನು 1,000 rupees ಈಗ ಸದ್ಯಕ್ಕೆ ನಾನು ತೊಗೊಂಡಿದ್ದೆ ಒಂದು ಶೇರನ್ನು 100 rupees ತೊಗೊಂಡಿದ್ನಪ್ಪ, ಈಗ ಸದ್ಯಕ್ಕೆ ಅದರ ಬೆಲೆ 1,000 rupees ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಕರೆಕ್ಟಾ? ಸೊ ಈ 1,000 rupees ನಾನು ಇವಾಗ ನಾನು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಪ್ಪ, ನನಗೆ ಪ್ರಾಫಿಟ್ ಬೇಕು ಅಂತ ನಾನು ಇದನ್ನು ಸೆಲ್ ಮಾಡೋಕ್ಕೆ ಹೋದರೆ ಮಾರ್ಕೆಟಲ್ಲಿ, ಆ 1,000 rupees ಕೊಟ್ಟು ನನ್ನ ಹತ್ರ ಬೈ ಮಾಡ್ತಕ್ಕಂಥ ಇನ್ನೊಬ್ಬ ಇನ್ವೆಸ್ಟರ್ ನನಗೆ ಬೇಕಾಗುತ್ತೆ. ಸೊ ಸಪೋಸ್ ಅವರು ರೆಡಿ ಇಲ್ಲ, 1,000 rupees ಕೊಟ್ಟು ಬೈ ಮಾಡಲಿಕ್ಕೆ ರೆಡಿ ಇಲ್ಲ, ಅವ್ರು 500 rupees ಕೇಳ್ತಿದ್ದಾರೆ ಅಂತಂದರೆ, ಈ ಒಂದು ಮಾರ್ಕೆಟ್ ವ್ಯಾಲ್ಯೂ 1,000 rupees ಇದ್ರೂ ಕೂಡ ಆ್ಯಕ್ಚುವಲ್ ವ್ಯಾಲ್ಯೂ ಬಂದು 500 rupees ಆಗುತ್ತೆ. ನಾನೇನಾದರೂ ಸೆಲ್ ಮಾಡಿದರೆ ಇವಾಗ ಇಮಿಡಿಯೇಟ್ಲಿ ಸೆಲ್ ಮಾಡಬೇಕು ಅಂತಂದರೆ ನನಗೆ 1,000 rupees ಆ ಒಂದು ಬಿಸ್ನೆಸ್ ಸಿಗಲ್ಲ, 500 rupees ನಾನು ಸೆಲ್ ಮಾಡಬೇಕಾಗುತ್ತೆ. ಸೊ ನನ್ನ ಆ್ಯಕ್ಚುವಲ್ ಪ್ರಾಫಿಟ್ಟು 400 crore. ಇದು ನೆಗೆಟಿವಲ್ಲೂ ಹೋಗ್ಬೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ 100 rupees ಇದೆ ನನಗೆ ಈಗ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ, ನನಗೆ ಇಮಿಡಿಯೇಟ್ಲಿ ಹೊರಗಡೆ ಬರಬೇಕು. ಬಟ್ 50 rupees ಸೆಲ್ ಮಾಡೋಕ್ಕೆ ರೆಡಿ ಇದ್ದಾರೆ, 100 rupees ಯಾರೂ ಇಲ್ಲ ರೆಡಿ ಮಾಡೋಕ್ಕೆ ಬೈ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ನಾನು 100 rupees ಆ ಶೇರ್ನ ಸೆಲ್ ಮಾಡಲಿಕ್ಕೆ ಆಗಲ್ಲ. ಸೊ ನಾನು ಯಾವುದೇ ಒಂದು ಸಂದರ್ಭದಲ್ಲೂ ಬೈ ಮಾಡಬೇಕು ಅಥವಾ ಸೆಲ್ಲೇ ಮಾಡಬೇಕು ಅಂತಂದರೆ ನನ್ನ ಅಪೋನೆಂಟ್ ಪಾರ್ಟಿಗಳು ಇರತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಎಷ್ಟು ಜಾಸ್ತಿ ಜನ ಇರ್ತಾರೋ ಅಷ್ಟು ನನಗೆ ಒಳ್ಳೆಯದು, ಆ ಇನ್ವೆಸ್ಟ್ಮೆಂಟ್ ಸೇಫು. ಇಮಿಡಿಯೇಟ್ ನನಗೆ ಬೇಕು ಅಂದಾಗ ಇನ್ವೆಸ್ಟ್ಮೆಂಟ್ ಒಳಗಡೆಗೆ ಹೋಗ್ಬೋದು, ಇನ್ವೆಸ್ಟ್ಮೆಂಟಿಂದ ಹೊರಗಡೆಗೆ ಬರ್ಬೋದು. ದಿಸ್ ಇಸ್ ಅ ಕಾನ್ಸೆಪ್ಟ್, ಇದನ್ನು ಲಿಕ್ವಿಡಿಟಿ ಅಂತ ಕರೀತಾರೆ. ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಲಿಕ್ವಿಡಿಟಿ ಇಸ್ ದ ಫಸ್ಟ್ ಪ್ರಯಾರಿಟಿ, ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ, ಬೇರೆ ಎಲ್ಲ ಕಡೆಗೆ ಎಲ್ಲಿ ಬೇಕೋ ಇನ್ವೆಸ್ಟ್ ಮಾಡಿ, ನೀವು ಬೇಕು ಅಂದಾಗ ಎಂಟ್ರಿ ಆಗೋಕ್ಕೆ, ಬ್ಯಾಡ ಅಂದಾಗ ಹೊರಗಡೆಗೆ ಬರೋಕ್ಕೋದ್ರಿಂದ ಜನಗಳಲ್ಲಿ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಕನ್ಸನ್ನೇ ಇವತ್ತಿನ ಮಟ್ಟಿಗೆ ಸೆಬಿ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಎಲ್ಲಿ ಅಂತ ಕೇಳ್ಬೋದು. ಅಗೇನ್ ಎಕ್ಸಾಂಪಲ್, ನಾನು 1,000 rupees ಇನ್ವೆಸ್ಟ್ ಮಾಡಿದ್ದೆ ಈ ಕಂಪನಿಯಲ್ಲಿ, ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಬಿಕಾಸ್ ಆಫ್ ಸಮ್ ರೀಸನ್ಸ್. ಬಿಕಾಸ್ ಇವಾಗ ನೀವು ನೋಡ್ತಾ ಇರ್ಬೋದು ಎಲೆಕ್ಷನ್ಸ್ ಇರ್ಬೋದು ಅಥವಾ ರೀಸೆಂಟಾಗಿ ಇಸ್ರೇಲ್ ಇರಾನ್ ಮಿಡ್ಲಲ್ಲಿ ಆಗಿರ್ತಕ್ಕಂತಹ ವಾರ್ ಸಿಚುವೇಶನ್ಸ್ಗಳು, ಇವೆಲ್ಲ ಪ್ಯಾನಿಕನ್ನು ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟಲ್ಲಿ. ತುಂಬ ಲಾಂಗ್ ಟರ್ಮ್ಗೆ ನಾವು ಯೋಚನೆ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇದೀವ, ನೋ ಪ್ರಾಬ್ಲಮ್. ಬಟ್ ಶಾರ್ಟ್ ಟರ್ಮಲ್ಲಿ ಇಮಿಡಿಯೇಟಾಗಿ ಒಂದು ವಾಲಟಿಲಿಟಿ ಕಿಕ್ ಇನ್ ಆಗುತ್ತೆ ಮಾರ್ಕೆಟಲ್ಲಿ. ಇಮಿಡಿಯೇಟಾಗಿ 10% ಮೂವ್ ಆಗೋದು ಮೇಲೆ ಕೆಳಗೆ ಅಥವಾ 20% ಮೂವ್ ಆಗೋದು, ಆ ಪ್ಯಾನಿಕ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಯೂಶ್ವಲಿ ಜನಗಳು ಅಥವಾ ಯಾವುದೇ ಒಬ್ಬ ಕಾಮನ್ ವ್ಯಕ್ತಿಗಳು ಕೂಡ ಫಸ್ಟ್ ಹೊರಗಡೆಗೆ ಬಂದ್ಬಿಡೋಣಪ್ಪ ಅಂತ ಎಲ್ಲರೂ ಸೆಲ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಮಾರ್ಕೆಟಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನಟರಾಜ 10,000 rupees ಬೇಕಪ್ಪ ನನಗೆ ಅಂತ ಮ್ಯೂಚುವಲ್ ಫಂಡ್ ಕಂಪನಿ ಕೇಳಿದರೆ, ಮ್ಯೂಚುವಲ್ ಫಂಡ್ ಕಂಪನಿ ಎಲ್ಲಿಂದ 10,000 rupees ವಾಪಸ್ ನನಗೆ ತಂದುಕೊಡುತ್ತೆ? ಒಂದು, ಅವ್ರು ಆಲ್ರೆಡಿ ಇಲ್ಲಿ ಇನ್ವೆಸ್ಟ್ ಮಾಡಿರತಕ್ಕಂತಹ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನೀಸ್ಗಳೇನಿದೆಯೋ ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನೀಸ್ಗಳನ್ನು ಸೆಲ್ ಮಾಡಿ ಇಲ್ಲಿ ಬಂದಿರತಕ್ಕಂತಹ ಒಂದು ರಿಟರ್ನನ್ನೇ ನನಗೆ ವಾಪಸ್ ಕೊಡಬೇಕು, ಕರೆಕ್ಟ್ ಅಲ್ವಾ? ಬಟ್ ವಾಟ್ ಇಫ್ ಈ ಅವರು ಸೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಬಂದಿದೆ ನನಗೆ ದುಡ್ಡು ಬೇಕು ಅಂತ ಹೇಳ್ಕೊಂಡು, ಈ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಇಲ್ಲೇನಾದರೂ ಅವರ ಶೇರ್ಸ್ಗಳನ್ನ ಸೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಯರ್ಸ್ಗಳು ಇಲ್ಲ ಅಂದರೆ ಏನು ಮಾಡೋದು? ದಿಸ್ ಇಸ್ ದ ಪ್ರಾಬ್ಲಮ್. ಇದನ್ನೇ ಲಿಕ್ವಿಡಿಟಿ ಇಶ್ಯೂ ಇವತ್ತಿನ ಮಟ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರತಕ್ಕಂಥದ್ದು. ಸೆಬಿ ಕೇಳ್ತಾ ಇರೋದು ವೆರಿ ಸಿಂಪಲ್, ನೋಡಪ್ಪ ನಿಮ್ಮ ಹತ್ರ ಈಗ 10,000 rupees ಇನ್ವೆಸ್ಟ್ಮೆಂಟ್ ಬಂದಿದೆ, 10,000 rupees ಇನ್ವೆಸ್ಟ್ಮೆಂಟ್ ನಾಳೆ ನಟರಾಜ್ ಬೇಕು ಅಂತಂದರೆ ಎಷ್ಟು ದಿನದ ಒಳಗಡೆಗೆ ನೀವು ಅವ್ರಿಗೆ ತಲುಪಿಸ್ತೀರಾ 10,000 rupees ಅಂತಕ್ಕಂತಹ ವಿಚಾರವಾಗಿ ಇದರಲ್ಲಿರ್ತಕ್ಕಂತಹ ದಿನಗಳನ್ನು ನನಗೆ ತಿಳಿಸ್ಕೊಡು ಅಂತಕ್ಕಂಥದ್ದೇ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು.
ಸ್ಟ್ರೆಸ್ ಟೆಸ್ಟ್ ಆಸ್ ಅನ್ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದ್ರೆ ಇದು ಕಡಿಮೆ ಇದ್ದಷ್ಟು ನಮ್ಗೆ ಒಳ್ಳೇದು. ಬಿಕಾಸ್ ನಮ್ಗೆ ಬೇಕು ಅಂದಾಗ ಹಣ ನಮ್ಮ ಅಕೌಂಟ್ಗೆ ಬರಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸಪೋಸ್ ಇದೇನಾದರೂ ಡಿಲೇ ಆದರೆ ನಾನು 10,000 ಇವತ್ತು ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮ್ಯೂಚುವಲ್ ಫಂಡ್ಗೆ ಸೆಲ್ ಮಾಡೋಕೆ ಆಗ್ತಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಆಫ್ ಸಮ್ ರೀಸನ್ಸ್, ಲಿಕ್ವಿಡಿಟಿ ಇಲ್ಲ, ಬಯರ್ಸ್ಗಳು ಯಾರು ಇಲ್ಲ, ಸೆಲ್ ಮಾಡೋಕೆ ಆಗ್ತಿಲ್ಲ ಅಂತಂದರೆ ಇವರು ಸ್ಟಕ್ಕು ನಾನು ಸ್ಟಕ್ಕು, ಒಂದು ವೇಟ್ ಮಾಡಬೇಕು. ಸಪೋಸ್ ಪ್ಯಾನಿಕ್ ಇದೆ ಮಾರ್ಕೆಟಲ್ಲಿ, ನಾನೀಗ ಸಪೋಸ್ ನನಗೆ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ, 100,000 ರೂಪಾಯಿ 10,000 ರೂಪಾಯಿ 100,000 ರೂಪಾಯಿ ಪ್ರಾಫಿಟ್ ರನ್ ಆಗ್ತಾ ಇದೆ, ನಾನು ಬುಕ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಬುಕ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಯಾರು ಅಲ್ಲಿ ಬೈ ಮಾಡಿರಲ್ಲ ಅಂತಂದಾಗ ಪ್ರಾಬ್ಲಮ್ ಏನಾಗುತ್ತೆ? ನಾನು ವೇಟ್ ಮಾಡಬೇಕು, ಸರ್ಟನ್ ಡೇಸ್ಗಳಿಗೆ ವೇಟ್ ಮಾಡಬೇಕು. ಆ ಎಷ್ಟು ದಿನಗಳವರೆಗೂ ವೇಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಬೇಕು ಅಂತಕ್ಕಂಥದ್ದನ್ನು ಸ್ಟ್ರೆಸ್ ಟೆಸ್ಟ್ ಮೂಲಕ ಮ್ಯಾಂಡೇಟ್ ಆಗಿ ಎವ್ರಿ 15th ಆಫ್ ಎವ್ರಿ ಮಂತನ್ನು ಕೂಡ ಎವ್ರಿ ಮ್ಯೂಚುವಲ್ ಫಂಡ್ ಕೂಡ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಮ್ಯಾಂಡೇಟ್ ಮಾಡ್ತಾ ಇದೆ ಸೆಬಿ, ಬಿಕಾಸ್ ಸೆಬಿಗೂ ಕೂಡ ಕನ್ಸರ್ನ್ ಇದೆ. ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಮೇಲೆ ಹೋಗಿದೆ, ನಾಳೆ ಎಲ್ಲರೂ ಸೆಲ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ 25% 30% ಸೆಲ್ ಒಂದೇ ಸತಿಗೇನೆ ಪ್ರೆಷರ್ ಬಂದರೆ ಎ ಎಂ ಸಿ ಮೇಲೆ ಯಾವ ರೀತಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಒಂದು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಟ್ರೆಸ್ ಟೆಸ್ಟನ್ನು ಇವತ್ತಿನ ಮಟ್ಟಿಗೆ ರಿಲೀಸ್ ಮಾಡಿದೆ. ಸೊ ಹಾಗಾಗಿ ಸಪೋಸ್ ನೀವೇನಾದರೂ ಈ ಒಂದು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಇದರ ರಿಲೇಟೆಡ್ ನೀವು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ ಟೆಸ್ಟ್ ಏನು, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋಣ. ವೆಲ್, ಇವಾಗ ಗಮನಿಸ್ತಾ ಇರ್ಬೋದು ನಾನು ಇಲ್ಲಿ ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥ ಟಾಪ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಇಲ್ಲಿ ಗಮನಿಸ್ತಾ ಇರ್ಬೋದು ನಿಪಾನ್, ಒಂದು ನಿಮಿಷ, ಯಾ, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡು ಸದ್ಯದ ಮಟ್ಟಿಗೆ 46,044 crore ಮ್ಯೂಚುವಲ್ ಫಂಡ್ ಓವರ್ಆಲ್ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇರತಕ್ಕಂಥ ಕಂಪನಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಲಿ. HDFC ಸ್ಮಾಲ್ ಕ್ಯಾಪ್ ಇರ್ಬೋದು, SBI ಸ್ಮಾಲ್ ಕ್ಯಾಪ್ ಇರ್ಬೋದು, ಇವರೆಲ್ಲ ರೀಸೆಂಟಾಗಿ ಬಂದಿರತಕ್ಕಂತಹ ನ್ಯೂಸಲ್ಲಿ ಇವರೆಲ್ಲ ಟೆಸ್ಟ್ ಮಾಡಿ ಹೇಳಿದ್ದಾರೆ ಎಷ್ಟು ದಿನಗಳವರೆಗೂ ಆಗ್ಬೋದು ಸಡನ್ ಇನ್ವೆಸ್ಟ್ಮೆಂಟ್ಸ್ಗಳು ಅಂತ ಹೇಳ್ಕೊಂಡು. ಇದರಲ್ಲಿ SBI ಮ್ಯೂಚುವಲ್ ಫಂಡ್ ಹೇಳುತ್ತೆ ಅವ್ರ ಹತ್ರ ಇರತಕ್ಕಂಥ, ಸಪೋಸ್ ಈಗ ಎಲ್ಲರೂ ಸೆಲ್ ಮಾಡೋಕೆ ರೆಡಿ ಇದಾರಪ್ಪ ಅಂತಂದ್ರೂ ಕೂಡ 50%ನಷ್ಟು ಅವ್ರ ಹತ್ರ ಇರತಕ್ಕಂಥ ಅಸೆಟನ್ನು 50%ನಷ್ಟು ಅವ್ರು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವರಿಗೆ ರಫ್ಲಿ 60 ದಿನಗಳು ತಗೊಳ್ಳುತ್ತೆ ಅಂತ ಹೇಳ್ಕೊಂಡು ಅವರು ಹೇಳಿದ್ದಾರೆ. ಅಂದ್ರೆ 60 ಡೇಸ್ ನಮಗೆ ಬೇಕು ಲಿಕ್ವಿಡೇಟ್ ಮಾಡ್ಲಿಕ್ಕೆ, ಅಥವಾ ನಾವು ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರೋಕೆ ನಮಗೆ 60 ದಿನ ಬೇಕು ಅಂತ ಹೇಳ್ಕೊಂಡು. ಅಂದ್ರೆ ಆಬ್ವಿಯಸ್ಲಿ ನಮಗೆ ಇಮಿಡಿಯೇಟ್ ಆಗಿ ಸಿಗಲ್ಲ ಹಣ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಇವ್ರು ಹೇಳ್ತಾರೆ ಅರೌಂಡ್ 12 ದಿನಗಳು ಟೈಮ್ ನಮಗೆ ಬೇಕು, 25%ನಷ್ಟು ನಮ್ಮ ಹತ್ರ ಈಗ 100 ರೂಪಾಯಿ ಇದೆಯಪ್ಪ ಓವರ್ಆಲ್ ವ್ಯಾಲ್ಯೂ ನನ್ನ ಹತ್ರ ಮಾರ್ಕೆಟ್ ಕ್ಯಾಪ್, ಅದರಲ್ಲಿ 25 ರೂಪಾಯಿ ಅಷ್ಟು ಸೆಲ್ ಮಾಡಲಿಕ್ಕೆ, ನನಗೆ 25%ನಷ್ಟು ಲಿಕ್ವಿಡೇಟ್ ಮಾಡಲಿಕ್ಕೆ ಅರೌಂಡ್ 12 ದಿನಗಳು ಬೇಕಾಗ್ಬೋದು ನನಗೆ ಅಂತಕ್ಕಂತಹ ಒಂದು ಕ್ಲಾರಿಟಿಯನ್ನು ಇದು ಮ್ಯೂಚುವಲ್ ಫಂಡ್ ಕೊಟ್ಟಿರುತ್ತೆ. ಇದನ್ನೇ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಸ್ ಕೂಡ ಕೊಟ್ಟಿರುತ್ತೆ. ಆಲ್ ಇನ್ ಆಲ್ ಹೇಳಬೇಕು ಅಂತ ಅಂದರೆ, ಸಪೋಸ್ ಈಗ ಸಡನ್ ಆಗಿ ಒಂದೇ ಸತಿಗೇನೆ ಎಲ್ಲರನ್ನೂ ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಚಿಕ್ಕ ಪುಟ್ಟ ಅಮೌಂಟ್ ಆದರೆ ಓಕೆ, 25%ನಷ್ಟು ಕ್ಲಿಯರ್ ಮಾಡಬೇಕು ಅವ್ರ ಹತ್ರ ಇರತಕ್ಕಂಥ ಅಸೆಟನ್ನು ಅಂತ ಅಂದರೆ ಮಿನಿಮಮ್ 10-15 ಡೇಸ್ ಅವ್ರಿಗೇನೆ ಟೈಮ್ ತೊಗೊಳುತ್ತೆ. ಅಂದರೆ ನಮಗೆ ಇಮಿಡಿಯೇಟಾಗಿ ಸಿಗಲ್ಲ. ಆ್ಯಸ್ ಪರ್ ದ ರೆಗ್ಯುಲೇಷನ್ ನಾವೇನಾದರೂ ಮ್ಯೂಚುವಲ್ ಫಂಡಿಂದ ಹೊರಗಡೆಗೆ ಬರಬೇಕು ಅಂದ್ಕೊಂಡ್ರೆ 2-3 ದಿನದಲ್ಲಿ ನಮ್ಮ ಅಮೌಂಟು ನಮಗೆ ತಲುಪಬೇಕು. ದಿಸ್ ಇಸ್ ದ ರೆಗ್ಯುಲೇಷನ್. ಸೊ ಹಾಗಾಗಿ ಸೆಬಿ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಿರ್ತಕ್ಕಂಥದ್ದು ಈಚ್ ಆ್ಯಂಡ್ ಎವ್ರಿ ಮ್ಯೂಚುವಲ್ ಫಂಡ್, ಎಸ್ಪೆಷಲಿ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪಲ್ಲಿ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ಇದ್ರ ರಿಲೇಟೆಡ್ ಕ್ಲಾರಿಟಿನ ಕೊಡಬೇಕು ಅಂತ ಹೇಳ್ಕೊಂಡು ಆಲ್ರೆಡಿ ಸುಮಾರು ಕಂಪನೀಸ್ಗಳು ಇದನ್ನು ಕೊಟ್ಟಿದೆ. ಸೊ ಟಾಪ್ ಮೋಸ್ಟಲ್ಲಿ ಇರತಕ್ಕಂತಹ ಈ ಒಂದು ಸ್ಮಾಲ್ ಕ್ಯಾಪ್ ಗಿಡಗಳಲ್ಲಿ ಇರತಕ್ಕಂತಹ ನಿಪಾನ್ ಇಂಡಿಯಾ ರಫ್ಲಿ 46,000 crore AUM ಇವ್ರದ್ದು ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು. ಈ ಮ್ಯೂಚುವಲ್ ಫಂಡ್ ಹೇಳೋ ಪ್ರಕಾರ ರಫ್ಲಿ 27 ದಿನಗಳು ಇವರಿಗೆ ತಗೊಳ್ಳುತ್ತಂತೆ ಇನ್ ಟರ್ಮ್ಸ್ ಆಫ್ ದ ಲಿಕ್ವಿಡೇಷನ್. 50%ನಷ್ಟು ಕ್ಲಿಯರ್ ಮಾಡಲಿಕ್ಕೆ 27 ದಿನಗಳಷ್ಟು ಟೈಮನ್ನು ತಗೊಳ್ಳುತ್ತೆ ಅಂತ ಹೇಳ್ಕೊಂಡು ಹೇಳಿದೆ. ಇನ್ನು ಮಿಕ್ಕಿರತಕ್ಕಂತಹ SBI ಮ್ಯೂಚುವಲ್ ಫಂಡ್, HDFC, ಟಾಟಾ, ಕೊಟೆಕ್, DSP ಮ್ಯೂಚುವಲ್ ಫಂಡ್ ಇವೆಲ್ಲ ಬಿಟ್ಟರೂ ಕೂಡ ನೋಡ್ತೀವಿ ಆವರೇಜ್ ಆಗಿ ಅಂತಂದರೆ 30 ದಿನಗಳು ಬೇಕು ಇವರಿಗೆ 50%ನಷ್ಟು ಅವರ ಅಮೌಂಟನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್, ಚಿಕ್ಕ ಪುಟ್ಟ ಮ್ಯೂಚುವಲ್ ಫಂಡ್ಸ್ಗಳಿಗೆ ಒಂದು 5 ದಿನ ತಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಈ ರೀತಿಯಾದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇರತಕ್ಕಂಥ 25%, 50%ನಷ್ಟು ಅಮೌಂಟನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ. ಸೊ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸಿ, ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಹಿಂಗಾಗುತ್ತಾ? ಡೆಫಿನೆಟ್ಲಿ ಇಲ್ಲ. ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ. ಒಂದೇ ಸತಿಗೇನೆ ಎಲ್ಲರೂ ಸೆಲ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಬಯರ್ಸ್ಗಳೇ ಆ ಮಾರ್ಕೆಟ್ಗಳಲ್ಲಿ ಇರಲ್ಲ. ಸೊ ಹಾಗಾಗಿ ಈ ರಿಸ್ಕನ್ನು ಸುಮಾರು ಜನ ನಿಮಗೆ ತಿಳಿಸ್ಕೊಟ್ಟಿರಲ್ಲ, ಅಥವಾ ನಿಮಗೆ ಗೊತ್ತಿಲ್ಲದೇ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ರೀತಿ ಅಂತ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ರಿಟರ್ನ್ ಕೊಡುತ್ತಾ 100% ಜಾಸ್ತಿ ರಿಟರ್ನ್ನ ಕಂಪೇರಿಂಗ್ ಟು ಲಾರ್ಜ್ ಕ್ಯಾಪ್. ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದರೆ ಎರಡು ಮ್ಯೂಚುವಲ್ ಫಂಡ್ಸ್ಗಳು
ಜಾಸ್ತಿ ರಿವಾರ್ಡ್ ಅನ್ನು ತಂದುಕೊಡಿದೆ. ಇನ್ಫ್ಯಾಕ್ಟ್ 40-50-100% ರಿವಾರ್ಡ್ ಕಂಡಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಿದೋ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿರ್ತಕ್ಕಂತಹ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳನೇ ಮುಖ್ಯ. ನಾವಿಲ್ಲಿ ಅದರಲ್ಲಿ ಮೊದಲನೇದಾಗಿ ಬರತಕ್ಕಂತಹ ರಿಸ್ಕ್ ಲಿಕ್ವಿಡಿಟಿ ರಿಸ್ಕ್. ಇದನ್ನ ಚೆಕ್ ಮಾಡೋದಕ್ಕಿರ್ತಕ್ಕಂತಹ ಟೆಸ್ಟ್ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ಬೋದು. ಇದರ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳು, ಪ್ರತಿಯೊಂದು ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಎವ್ರಿ 15th ಆಫ್ ಎವ್ರಿ ಮಂತ್ ಇದರ ರಿಲೇಟೆಡ್ ಡೀಟೇಲ್ಸ್ಗಳನ್ನ ಇನ್ವೆಸ್ಟರ್ಸ್ಗಳಿಗೆ ತಿಳಿಸಬೇಕು ಅಂತ ಹೇಳ್ಕೊಂಡು ಮ್ಯಾಂಡೇಟ್ ಮಾಡ್ತಾ ಇದೆ ಸೆಬಿ. ಇವಾಗ ಬರ್ತಕ್ಕಂತಹ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಎಲ್ಲ ಸರಿ ಸರ್ ಕರೆಕ್ಟ್ ಅರ್ಥ ಆಯ್ತು ನನಗೆ, ನನ್ನ ಹತ್ರ ಆಲ್ರೆಡಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ರೆ ನಾನು ಹೊರಗಡೆ ಬಂದ್ಬಿಡ್ಲಾ ಅಥವಾ ಇನ್ವೆಸ್ಟ್ ಮಾಡೋದೆ ಬೇಡವ, ಈ ರೀತಿಯಾಗಿ ಎಷ್ಟೋ ಪ್ರಶ್ನೆಗಳು ನಮಗೆ ಕಾಡ್ತಾ ಇರುತ್ತೆ ಇವಾಗ. ಬಿಕಾಸ್ ರಿಸ್ಕ್ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ರಿಸ್ಕ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂತಹ ಎಬಿಲಿಟಿನ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ನಾವು ಹೊಂದಿರಬೇಕಾಗಿರ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತಾ ಹೋಗ್ತೀನಿ. ಏನ್ ಮಾಡೋದಪ್ಪ, ಎರಡು ರೀತಿಯಾದಂತಹ ಕ್ಯಾಟಗರಿ ಬರುತ್ತೆ. ಒಂದು, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರಾ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಅಂತ ಅಂದ್ರೆ, ನೀವು ಈ ಒಂದು ಸಂದರ್ಭದಲ್ಲಿ ಒಂದೇ ಸತಿಗೆ ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ಡೈವರ್ಸಿಫೈ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಎಲ್ಲಿ ಡೈವರ್ಸಿಫೈ ಮಾಡಬಹುದು? ಒಂದು, ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಡೈವರ್ಸಿಫೈ ಮಾಡ್ಬೋದು. ಅಥವಾ ನಾನು ಆಲ್ರೆಡಿ ಮಾಡಿರೋ ಪ್ರಕಾರ, ಸದ್ಯದ ಮಟ್ಟಿಗೆ ನನ್ನ ಹತ್ರ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಯಾವುದೇ ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳು ಇಲ್ಲ, ETFs ಇಲ್ಲ, ಮಿಡ್ ಕ್ಯಾಪ್ ಇದೆ ಇಲ್ಲ ಅಂತಲ್ಲ, ಸ್ವಲ್ಪ ಪೋರ್ಷನ್ ತುಂಬ ಜಾಸ್ತಿ ಇಲ್ಲ. ಇನ್ಫ್ಯಾಕ್ಟ್ ಇಕ್ವಿಟಿಲಿ ಸ್ಟಾಕ್ ಮಾರ್ಕೆಟಲ್ಲಿ 15-16% ಮಾತ್ರ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರತಕ್ಕಂಥದ್ದು. ಲೈವಲ್ಲೂ ಕೂಡ ನಾನು ಇನ್ವೆಸ್ಟ್ ಮಾಡಿದ್ದೆ ಇದರ ರಿಲೇಟೆಡ್ ETFs ಅಲ್ಲಿ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದೆ ನಾನು. ಗೋಲ್ಡ್ ರೀಸೆಂಟ್ ದಿನಗಳಲ್ಲಿ ಬೆಲೆ ಇನ್ಕ್ರೀಸ್ ಆಗಿದೆ, ಬೆಲೆ ಇನ್ಕ್ರೀಸ್ ಆಗೋದಕ್ಕಿಂತ ಮುಂಚೆಯಿಂದ ನಾವು ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀವಿ. ದಿಸ್ ಇಸ್ ದ ಎಲೆಕ್ಷನ್ ಸ್ಟ್ರಾಟಜಿ. ಎಲೆಕ್ಷನ್ ಇದೆ ಇವಾಗ, ರೀಸೆಂಟ್ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ರಿಸಲ್ಟ್ ಬಂದಾದ್ಮೇಲೆ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರೇ ಬಂದ್ರು ಕೂಡ ವಾಲಟಿಲಿಟಿ ಅಂತ ಹೇಳ್ತೀವಿ ನಾವು, ಏರುಪೇರಿನ ಗತಿಗಳು ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ. ಯಾವಾಗ ಈ ರೀತಿಯಾದಂತಹ ಅನ್ಸರ್ಟನಿಟೀಸ್ಗಳಿರುತ್ತೋ ಮಾರ್ಕೆಟಲ್ಲಿ, ಆ ಸಂದರ್ಭದಲ್ಲಿ ಗೋಲ್ಡಿನ ಬೆಲೆ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಗೋಲ್ಡಿನ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಲಾರ್ಜ್ ಕ್ಯಾಪೇ ಇರ್ಬೋದು, ಇನ್ನೊಂದು ಗೋಲ್ಡ್ ಇರ್ಬೋದು, ಅಥವಾ ರೀಸೆಂಟ್ ಆಗೂ ಕೂಡ ನಾನು ಕವರ್ ಮಾಡಿದ್ದೆ, ಇನ್ಫ್ಯಾಕ್ಟ್ ಪ್ರಾಕ್ಟಿಕಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋಸ್ಗಳಲ್ಲಿ, ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಈ ಎಲ್ಲ ವಿಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಈ ವಿಡಿಯೋ ಆದಮೇಲೆ ನೀವು ಚೆಕ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿದ್ದು, ತುಂಬ ಕ್ರಿಟಿಕಲ್ ಟೈಮ್ ಈ ಒಂದು ಸಂದರ್ಭದಲ್ಲಿ ಕರೆಕ್ಟಾಗಿ ಡಿಸಿಷನ್ಸ್ಗಳನ್ನ ತಗೊಳ್ಳಿ ನಂತರ ಅನ್ನೆಸೆಸರಿ ಲಾಸ್ಗಳನ್ನು ನಾವು ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋಸ್ಗಳನ್ನು ಕವರ್ ಮಾಡ್ತಾ ಇರತಕ್ಕಂಥದ್ದು. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹೊಸದಾಗಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ, ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಸ್ಲೋ ಆಗಿ ನಿಮ್ಮ ಅಮೌಂಟನ್ನು, ಒಂದು ಸ್ವಲ್ಪ ಅಮೌಂಟಲ್ಲಿಟ್ಟರೂ ಪರವಾಗಿಲ್ಲ, ಒಂದು 30%, ಬಟ್ ಮಿಕ್ಕಿರ್ತಕ್ಕಂಥ ಅಮೌಂಟನ್ನು ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಿಗೆ, ಗೋಲ್ಡ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಈ ರೀತಿಯಂಥ ಸೇಫೆಸ್ಟ್ ಆಪ್ಷನ್ಸ್ಗಳಿಗೆ ಅಟ್ಲೀಸ್ಟ್ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಮೂವ್ ಮಾಡ್ತಕ್ಕಂಥದ್ದು ಸೂಕ್ತವಾದಂಥ ಆಯ್ಕೆ. ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಇದು, ಬಟ್ ನಾನು ಪರ್ಸನಲ್ ಆಗಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತಿನ ಮಟ್ಟಿಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಹಾಗಂತ ತುಂಬ ಶಾರ್ಟ್ ಟರ್ಮಲ್ಲಿ ಇರ್ತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡಬೇಕು ಎರಡನೇ ಕ್ಯಾಟಗರಿಲಿ ಅಂತಂದರೆ, ಇನ್ನೂ ಇನ್ವೆಸ್ಟ್ ಮಾಡಿಲ್ಲ, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಲಾಂಗ್ ಟರ್ಮ್ ಥಿಂಕಿಂಗ್ ನಿಮಗಿದೆ. ಇಲ್ಲಪ್ಪ, ನಾನು ಒಂದು 10 ವರ್ಷ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, 7 ವರ್ಷ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಈ ರೀತಿಯಾದಂಥ ಸಂದರ್ಭದಲ್ಲಿ ನೀವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಮಾಡ್ಬೋದು. ತುಂಬ ಶಾರ್ಟ್ ಟರ್ಮ್ಗೆ, ಇಲ್ಲಪ್ಪ ಎಮರ್ಜೆನ್ಸಿ ಫಂಡ್ ಇದೆ, ನನ್ನದೊಂದು 1 ಲಕ್ಷ ರೂಪಾಯಿ ನನಗೆ ಬೇಕಾದಾಗ ಬೇಕು ಅಂತಕ್ಕಂಥ ಒಂದು ಅಮೌಂಟ್ ನನ್ನ ಹತ್ರ ಇದೆ, ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾ? ನೋ. ಆ ರೀತಿಯಾದಂಥ ಅಮೌಂಟನ್ನು ನಾವು ಸೇಫೆಸ್ಟ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಬಾಂಡ್ಸ್ಗಳಲ್ಲಿ ಅಥವಾ FDಯಲ್ಲಿಟ್ಟರೂ ಪರವಾಗಿಲ್ಲ, ಸದ್ಯದ ಕಂಡೀಷನಲ್ಲಿ ಈ ರೀತಿಯಾದಂಥ ಹೈ ರಿಸ್ಕ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಕ್ವಿಕ್ ಆಗಿ ಒಂದ್ಸತಿ ರೀಕ್ಯಾಪ್ ಮಾಡೋಣ, ಏನೆಲ್ಲ ನಾವು ಕಲ್ತೀವಿ. ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ ಬೇಸಿಕ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೀನಿ ನಾನು. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ಡೀಟೇಲ್ಡ್ ವಿಡಿಯೋ ಬರುತ್ತೆ, ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ, ವೇಟ್ ಮಾಡಿ ಬರುತ್ತೆ ವೆರಿ ಸೂನ್. ಸೊ ನಮ್ಮ ಕಡೆಯಿಂದ ಜನಗಳ ಹತ್ರ ಹಣವನ್ನು ತಗೊಳ್ತಾರೆ, AMCಗಳು ಅದನ್ನು ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್, ಡೆಟ್ಟು, ಗೋಲ್ಡು, ರಿಯಲ್ ಎಸ್ಟೇಟು, ಬೇರೆ ಬೇರೆ ಕಡೆಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಕನ್ಸರ್ನ್ ಇರತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ಅಂತ ಅರ್ಥ ಆಯಿತು. ಅದರಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ಬರುತ್ತೆ, 5,000 ಕೋಟಿಗಿನ ಕೆಳಗಡೆ ಇರತಕ್ಕಂತಹ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಿಗೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ, ಅಲ್ಲೇನೆ ಕನ್ಸರ್ನ್ ಇರತಕ್ಕಂಥದ್ದು. ಏನು ಪ್ರಾಬ್ಲಮ್ ಅಪ್ಪ, ಪ್ರಾಬ್ಲಮ್ ಬಂದು ಲಿಕ್ವಿಡಿಟಿ ಇಶ್ಯೂ ಆಗ್ಬೋದು, ಸಡನ್ ಆಗಿ ಎಲ್ಲರೂ ಒಂದೇ ಸತಿಗೆ ಸೆಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೈಯರ್ಸ್ಗಳಿರಲ್ಲ, ಆ ರೀತಿ ಅಂತ ಸಂದರ್ಭದಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಮ್ಯೂಚುವಲ್ ಫಂಡ್ಸ್ಗಳು ನಿಮ್ಮ ಹಣವನ್ನು ತಲುಪಿಸ್ತಕ್ಕಂತಹ ಸ್ಥಾನದಲ್ಲಿರಲ್ಲ. ಎಷ್ಟು ದಿನಗಳವರೆಗೂ ಅವರು ಟೈಮ್ ತಗೊಳ್ತಾರೆ ಆ ಒಂದು ವಿಷಯಕ್ಕೆ ಅಂತ ಅನ್ನೋದನ್ನ ಸ್ಟ್ರೆಸ್ ಟೆಸ್ಟ್ ಅಂತ ನಾವು ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಸದ್ಯಕ್ಕೆ ನೀವು ಇನ್ವೆಸ್ಟ್ ಆಲ್ರೆಡಿ
ಮಾಡಿದ್ರೆ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಡೈವರ್ಸಿಫೈ ಮಾಡಿಕೊಂಡು ಸಡನ್ ಪ್ರಾಫಿಟ್ ಅನ್ನು ಬುಕ್ ಮಾಡಿಕೊಂಡು ಡೈವರ್ಸಿಫೈ ಮಾಡ್ತಕ್ಕಂಥದ್ದು ಸೂಕ್ತ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಇನ್ವೆಸ್ಟ್ ಮಾಡಬೇಕು ನೀವು ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ಜಾಸ್ತಿ ಪೋರ್ಷನ್ ಅನ್ನ ಈ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಸದ್ಯದ ಕಾಲಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಯಾವ್ದು ರೀತಿ ಅಂತ ಕನ್ಸರ್ನ್ ಇಲ್ಲ, ನೀವು ಆರಾಮಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ರಿಟರ್ನ್ ತೆಗಿತಕ್ಕಂಥ ಅವಕಾಶ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಇಲ್ಲ ಅಂತ ಅಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕಮ್ಸ್ ವಿತ್ ಅ ಕಾಸ್ಟ್, ರಿಸ್ಕ್ ಅಂತಕ್ಕಂಥದ್ದು ಇರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ಬಹುದು ಈ ಎಂಟೈರ್ ವಿಡಿಯೋದಲ್ಲಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರಾಕ್ಟಿಕಲ್ ಮಾಹಿತಿಗಳನ್ನ ನಿಮ್ಮವರೆಗೂ ಫೈನಾನ್ಸ್ ಮಾಹಿತಿಗಳನ್ನ ತಲುಪಿಸ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಅಪ್ರಿಷಿಯೇಟ್ ಮಾಡಬೇಕು ಈ ವಿಡಿಯೋಸ್ಗಳಿಗೆ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ. ಈಚ್ ಅಂಡ್ ಎವ್ರಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೂ ಕೂಡ ತಲುಪಬೇಕು ಇದು ಕನ್ನಡದಲ್ಲಿರ್ತಕ್ಕಂಥವ್ರಿಗೆ. ಸೊ ಅದು ಪಾಸಿಬಲ್ ಆಗೋದು ನೀವು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಮಾತ್ರ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗಿದೆಪ್ಪ ಇದು ಎಲ್ರಿಗೂ ತಿಳ್ಕೋಬೇಕು ಈ ವಿಷಯನ ಎಲ್ಲರೂ ಅಂತ ಅನ್ಸಿದ್ರೆ ಈ ವಿಡಿಯೋನ ಡೆಫಿನೆಟ್ಲಿ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಇದರಿಂದ ಒಂದು ಬೆನಿಫಿಟ್ ಆಗುತ್ತೆ. ಈ ರೀತಿಯಾದಂಥ ಆಪ್ಷನ್ಸ್ ಅಲ್ಲಿ ಸೇಫೆಸ್ಟ್ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದೆ. ಬಾಂಡ್ಸ್ ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅಂತಕ್ಕಂತಹ ವಿಷಯವಾಗಿ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಮೆಲ್ಲರೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ಗೆ ಇದೇ ರೀತಿಯಾದ ಮಾಹಿತಿಗಳು ರೆಗ್ಯುಲರ್ ಆಗಿ ನನ್ನ ಕಡೆಯಿಂದ ಸಿಗಬೇಕು ಅಂತಂದ್ರೆ ಈ ಐಕಾನ್ ಅನ್ನ ಯೂಸ್ ಮಾಡೋದ್ರ ಮೂಲಕ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಆದಷ್ಟು ಬೇಗ ಹಣಕಾಸಿನ ವಿಚಾರದಲ್ಲಿ ನೀವು ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.